ಪ್ರಪಂಚದಾದ್ಯಂತ ಕೊರೋನಾ ಯಾವ ಮಟ್ಟಿಗೆ ಹೋಗಿದೆ ಅಂತ ನಿಮ್ಮೆಲ್ಲರಿಗೂ ಗೊತ್ತೇ ಇದೆ. ಇನ್ನು ಇದಕ್ಕೆ ರಷ್ಯಾದವರು ಆಗಸ್ಟ್ 10ರಂದು ವ್ಯಾಕ್ಸಿನ್ ಬಿಡುಗಡೆ ಮಾಡಲಿದ್ದಾರೆ ಎಂಬುದು ನಮಗೆಲ್ಲ ಗೊತ್ತೇ ಇದೆ. ಇದರ ಮಧ್ಯೆಯೇ ಭಾರತದ ಕಂಪನಿ ಕೊರೋನಾಗೆ ವ್ಯಾಕ್ಸಿನ್ ಮತ್ತು ಮಾತ್ರೆಗಳನ್ನು ಮಾರುಕಟ್ಟೆಗೆ ಬಿಡುಗಡೆ ಮಾಡಿದೆ. ಆ ಕಂಪನಿಯಾದರೂ ಯಾವುದು, ಈ ಔಷಧಿಯನ್ನು ಯಾರೆಲ್ಲ ಉಪಯೋಗಿಸಬಹುದು, ಇದರ ಬೆಲೆ ಎಷ್ಟು, ಎಲ್ಲ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಡ್ತೀವಿ. ಅದಕ್ಕೂ ಮುನ್ನ ಕೊನೆಗೂ ಕೂಡ ಭಾರತದವರೇ ಈ ಮಹಾಮಾರಿಗೆ ಔಷಧಿಯನ್ನು ಕಂಡುಹಿಡಿದಿದ್ದಾರೆ ಅಂತ ನಿಮಗೂ ಕೂಡ ಹೆಮ್ಮೆಯಾಗಿದ್ದರೆ ಈ ವಿಡಿಯೋವನ್ನು ಲೈಕ್ ಮಾಡಿ. ಮತ್ತು ನೀವಿನ್ನೂ ನಮ್ಮ ತೇಜ್ ಕನ್ನಡ ಟಿ ವಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿ ಬರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಈ ಮಹಾಮಾರಿ ನಿರ್ಮೂಲನೆ ಮಾಡುವ ಔಷಧಿಯನ್ನು ತಯಾರು ಮಾಡಲು ಪ್ರತಿಯೊಂದು ದೇಶವು ಪೈಪೋಟಿ ನಡೆಸುತ್ತಿದೆ ಮತ್ತು ಈ ವಿಪತ್ತಿನಿಂದ ಯಾವಾಗ ಬಿಡುಗಡೆ ಸಿಗುತ್ತೆ ಅಂತ ಜನರು ನೋಡುತ್ತಿದ್ದಾರೆ. ಇದರ ಮಧ್ಯೆ ಈ ಮಹಾಮಾರಿ ಅಂತ್ಯಗೊಳ್ಳೋದಿಲ್ಲ, ಔಷಧಿ ಸಿಗೋದಿಲ್ಲ ಅಂತ ಒಂದು ಕಡೆ ಪ್ರಚಾರ ನಡೆಯುತ್ತಿದ್ದರೆ ಮತ್ತೊಂದು ಕಡೆ ಆಗಸ್ಟ್ನಲ್ಲೇ ಔಷಧಿಯನ್ನು ಕೊಡುತ್ತೇವೆಂದು ರಷ್ಯಾ, ಅಮೆರಿಕ ಮತ್ತು ಭಾರತ ಹೇಳುತ್ತಿದೆ. ಇಂತಹ ಸಮಯದಲ್ಲಿ ಜುಬಿಲಿಯಂಟ್ ಲೈಫ್ ಸೈನ್ಸಸ್ ಲಿಮಿಟೆಡ್ ಒಂದು ಶುಭವಾರ್ತೆಯನ್ನು ನೀಡುತ್ತಿದೆ. ಹೌದು, ಜುಬಿಲಿಯಂಟ್ ಲೈಫ್ ಸೈನ್ಸಸ್ನವರು ಕೊರೋನಾ ಔಷಧಿಯನ್ನು ಮಾರುಕಟ್ಟೆಗೆ ಬಿಡುಗಡೆ ಮಾಡಿದ್ದಾರೆ. ಅಮೆರಿಕದಲ್ಲಿ ಕೊಡುತ್ತಿದ್ದ ರೆಮ್ಡಿಸಿವರನ್ನು ಉಪಯೋಗಿಸಿಕೊಂಡು ಜೆನರಿಕ್ ಮೆಡಿಸನ್ನನ್ನು ತಯಾರಿಸಿದೆ. ಇದನ್ನು ಭಾರತದ ಈಗಿರುವ ಕೊರೋನಾಗೆ ಏಕೈಕ ಆಂಟಿವೈರಲ್ ಡ್ರಗ್ ಎಂದು ಹೇಳಲಾಗುತ್ತಿದೆ. ಇದನ್ನು ಭಾರತದ 1000ಕ್ಕೂ ಅಧಿಕ ಆಸ್ಪತ್ರೆಗಳಿಗೆ ಇನ್ನು 3 ದಿನಗಳಲ್ಲಿ ವಿತರಣೆ ಮಾಡಲಾಗುವುದು ಎಂದು ಆ ಕಂಪನಿ ತಿಳಿಸಿದೆ. ಇದರ ಹೆಸರು ಜುಬಿಆರ್. ಈ ಮಾತ್ರೆಗಳನ್ನು ಕೋವಿಡ್ನ ಅತ್ಯಂತ ಅವಸರದಲ್ಲಿರುವ ಪೇಷೆಂಟ್ಗಳಿಗೆ ಉಪಯೋಗಿಸಲಿದ್ದಾರೆ. ಇನ್ನು ಬೆಂಗಳೂರಿಗೆ ಸೇರಿರುವ ಕಂಪನಿಯು ಈ ಔಷಧಿಯನ್ನು ತಯಾರು ಮಾಡಿದೆ. ಈ ಮಾತ್ರೆಗಳನ್ನು ಪೇಷೆಂಟ್ಗಳು ಮಿನಿಮಮ್ 11 ದಿನಗಳ ಕಾಲ ತೆಗೆದುಕೊಂಡರೆ ಕೊರೋನಾ ಸಂಪೂರ್ಣವಾಗಿ ವಾಸಿಯಾಗಲಿದೆಯಂತೆ. ಕೊರೋನಾಗೆ ತುತ್ತಾಗುತ್ತಿರುವವರಿಗೆ ಇದು ಸಂಜೀವಿನಿ ಇದ್ದಂತೆ. ಈ ಮಾತ್ರೆಗಳನ್ನು ಜುಬಿಲಿಯಂಟ್ ಕಂಪನಿಯವರು ಒಂದು ಶೀಟ್ಗೆ 130 ರೂಪಾಯಿಯಂತೆ ಮಾರುವ ಆಲೋಚನೆಯಲ್ಲಿದ್ದಾರೆ. ನಿಮ್ಮ ಪ್ರಕಾರ ಸರ್ಕಾರದವರು ಈ ಮಾತ್ರೆಗಳನ್ನು ಪ್ರತಿಯೊಬ್ಬರಿಗೂ ಕೂಡ ಫ್ರೀಯಾಗಿ ಕೊಡಬೇಕಾ, ಎಸ್ ಆರ್ ನೋ ಎಂದು ಕಾಮೆಂಟ್ ಮಾಡಿ ತಿಳಿಸಿ. ಮತ್ತು ಈ ವಿಡಿಯೋವನ್ನು ಎಲ್ಲರಿಗೂ ಶೇರ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಹಾಗೂ ಇನ್ನೂ ಇಂತಹ ಹೆಚ್ಚಿನ ಮಾಹಿತಿ ಮತ್ತು ವಿಡಿಯೋಗಳಿಗಾಗಿ ತಪ್ಪದೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.